ಸ್ನೇಹಿತರೆ ಇನ್ನೂ ನೀವು ಲಿವ್ ಇನ್ ಟುಗೆದರ್ ಇರಬೇಕು ಅಂದರೆ ನಿಮ್ಮ ನೋಂದಣಿ ಕಡ್ಡಾಯ ಇಲ್ಲ ಅಂದರೆ ಜೈಲು ಶಿಕ್ಷೆ ಕಡ್ಡಾಯ ಆಗುತ್ತೆ ಯಾಕಂದರೆ ಅಂತಹದೊಂದು ನೀತಿಯನ್ನು ಇದೀಗ ಭಾರತದ ಒಂದು ರಾಜ್ಯ ಜಾರಿಗೆ ತರ್ತಿದೆ ಅದುವೇ ಉತ್ತರಾಖಂಡ ಹೌದು ಸ್ನೇಹಿತರೆ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಲು ತಯಾರಿ ನಡೆಯುತ್ತಿದೆ ಈ ಸಂಬಂಧ ಅಲ್ಲಿನ ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆಯಾಗ್ತಿದೆ ಇದರಲ್ಲಿ ಬಹು ಚರ್ಚಿತ ಲಿವ್ ಇನ್ ಟುಗೆದರ್ ಎನ್ನುವಂತಹ ವಿಚಾರದ ಕುರಿತು ಮತ್ತು ಸಹಬಾಳ್ವೆಯ ಸಂಬಂಧದ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ನಿಮಗೆ ಇಷ್ಟ ಬಂದಂತೆ ನಿಮ್ಮ ಸಂಗಾತಿಯ ಜೊತೆ ಇಷ್ಟ ಬಂದ ಜಾಗದಲ್ಲಿ ವಾಸಿಸುವ ಸ್ವೇಚ್ಛೆ ಸಿಗಲಾರದು ಸಹಬಾಳ್ವೆಯ ಜೀವನವನ್ನು ನೀವು ಜಿಲ್ಲಾ ಅಧಿಕಾರಿಗಳಲ್ಲಿ ನೋಂದಾಯಿಸಿಕೊಳ್ಳಬೇಕು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರ ಆಗಿದ್ದರೆ ಅದಕ್ಕೆ ಪೋಷಕರ ಅನುಮತಿ ಕಡ್ಡಾಯ ಇದು ಉತ್ತರಾಖಂಡ ಸರ್ಕಾರ ಜಾರಿಗೊಳಿಸಲು ಮುಂದಾಗಿರುವ ಏಕರೂಪ ನಾಗರಿಕ ಸಂಹಿತೆಯ ಕೆಲವು ಮಹತ್ವದ ಅಂಶಗಳು ಉತ್ತರಾಖಂಡವು ಸಮಾನ ನಾಗರಿಕ ಸಂಹಿತೆಯನ್ನ ಅಳವಡಿಸಿಕೊಳ್ಳಲಿರುವ ದೇಶದ ಮೊದಲ ರಾಜ್ಯವಾಗುವತ್ತ ಮೊದಲ ಹೆಜ್ಜೆಯನ್ನ ಇರಿಸಿದೆ ಇದು ಒಮ್ಮೆ ಕಾನೂನು ಸ್ವರೂಪವನ್ನು ಪಡೆದುಕೊಂಡ ಬಳಿಕ ಜಾರಿಯಾಗಲಿರುವ ನಿಯಮಾವಳಿಗಳೇನಿದೆ ಅದಕ್ಕೆ ಮಹತ್ವದ ಅಂಶ ಕೂಡ ಸೇರಿಸಲಾಗುತ್ತೆ ಇನ್ನು ಉತ್ತರಾಖಂಡದ ನಿವಾಸಿಯು ರಾಜ್ಯದ ಹೊರಗಡೆ ಅಂದರೆ ಅಂದರೆ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ ಕೇವಲ ಉತ್ತರಖಂಡದಲ್ಲಿ ಇರೋರಷ್ಟೇ ಅಲ್ಲ ಉತ್ತರಾಖಂಡದ ನಿವಾಸಿಯಾಗಿರುವವರು ಬೇರೆಯಲ್ಲಿದ್ದರು ಬೇರೆ ಅಂದರೆ ಬೇರೆ ರಾಜ್ಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿದ್ರು ಕೂಡ ಆತನಿಗೂ ಇದು ಅನ್ವಯಿಸಲಿದೆ ಸೊ ಆ ಕಾರಣ ಆತ ಕೂಡ ಕಡ್ಡಾಯ ಅಂದರೆ ನೋಂದಣಿಯನ್ನು ಕಡ್ಡಾಯ ಮಾಡಬೇಕು ಒಂದು ವೇಳೆ ನಿಯಮವನ್ನು ಪಾಲಿಸಲು ವಿಫಲರಾದರೆ ಆತನಿಗೆ ಆರು ತಿಂಗಳು ಜೈಲು ಹಾಗೂ ಇಪ್ಪತ್ತೈದು ಸಾವಿರ ದಂಡ ಅಥವಾ ಎರಡನ್ನು ವಿಧಿಸಬಹುದಾಗಿದೆ ಒಂದು ವೇಳೆ ಲೀವ್ ಇನ್ ಸಂಬಂಧ ಸಾರ್ವಜನಿಕ ನೀತಿಗೆ ವಿರುದ್ಧ ಅಥವಾ ಅನೈತಿಕವಾಗಿದ್ದರೆ ಅದನ್ನು ನೋಂದಣಿ ಮಾಡುವಂತಿಲ್ಲ ಒಬ್ಬ ಸಂಗಾತಿ ವಿವಾಹಿತೆ ಆಗಿದ್ದು ಮತ್ತೊಬ್ಬ ಸ ಸಂಬಂಧದಲ್ಲಿ ಇದ್ದರೆ ಒಬ್ಬ ಸಂಗಾತಿ ಅಪ್ರಾಪ್ತ ವಯಸ್ಕರಾಗಿದ್ದರೆ ಹಾಗೂ ತನ್ನ ಗುರುತು ಮರೆಮಾಚುವ ಸುಳ್ಳು ಮಾಹಿತಿ ವಂಚನೆ ಬಲತ್ಕಾರದಿಂದ ಸಂಗತಿ ಅನುಮತಿ ಪಡೆದಿದ್ದರೆ ಆ ವರ್ಗಕ್ಕೆ ಸೇರುತ್ತದೆ ಇನ್ನು ಸ್ನೇಹಿತರೆ ಸುಳ್ಳು ಮಾಹಿತಿಗೆ ಕೂಡ ಶಿಕ್ಷೆ ಇದೆ ಇಪ್ಪತ್ತೊಂದು ವರ್ಷದ ಕೆಳಗಿನವರು ಏನಿದ್ದಾರೆ ತಮ್ಮ ಪೋಷಕರ ಒಪ್ಪಿಗೆಯನ್ನು ಸಲ್ಲಿಸಬೇಕು ತಾವು ಉತ್ತರಾಖಂಡ ನಿವಾಸಿ ಅಥವಾ ಅಲ್ಲವೇ ಎಂಬ ಹೇಳಿಕೆಯನ್ನು ಕೂಡ ರಿಜಿಸ್ಟರ್ನಲ್ಲಿ ಸಲ್ಲಿಸಬೇಕು ಒಂದು ವೇಳೆ ಹೇಳಿಕೆ ದಾಖಲಿಸದೆ ಒಂದು ತಿಂಗಳಿಗೂ ಹೆಚ್ಚು ಕಾಲ ಲಿವಿಂಗ್ ಟುಗೆದರ್ ಇದ್ರೆ ಅವರು ಮೂರು ತಿಂಗಳು ಜೈಲು ಅಥವಾ ಹತ್ತು ಸಾವಿರ ರು ದಂಡವನ್ನು ಅನುಭವಿಸಬೇಕಾಗುತ್ತೆ ಇನ್ನು ಮಹಿಳೆಯರು ಮತ್ತು ಮಕ್ಕಳಿಗೆ ಹಕ್ಕು ಏನಿದೆ ಲಿವ್ ಇನ್ ಸಂಬಂಧದಲ್ಲಿ ಪರಿತ್ಯೇಕಗೊಂಡಿರುವಂತಹ ಮಹಿಳಾ ಜೀವನಾಂಶ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂದರೆ ಸ್ನೇಹಿತರೆ ಈಗೇನಾದರೂ ಮದುವೆ ಆಯಿತು ಅಂದ್ಕೊಳ್ಳಿ ಮದುವೆಯಾಗಿ ಒಂದು ವರ್ಷದೊಳಗೆ ಯಾವುದೇ ಕಾರಣಕ್ಕೂ ಏನು ಡೈವರ್ಸನ್ನು ಕೊಡುವಂತಿಲ್ಲ ಯಾಕಂದರೆ ಡೈವರ್ಸ್ ಕೊಡುವಂತೆ ಅಂದರೆ ಕೆಲವೊಂದು ಕಾರಣಗಳನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡೋಲ್ಲ ಅದು ಯಾವುದೇ ಧರ್ಮವಾಗಿರಲಿ ಅಥವಾ ಹಿಂದೂ ಇರಬಹುದು ಮುಸ್ಲಿಂ ಇರಬಹುದು ಇವರು ಒಂದು ತಿಂಗಳ ಅಂದರೆ ಒಂದು ವರ್ಷದೊಳಗೆ ಡೈವರ್ಸನ್ನು ಕೊಡುವಂತಿಲ್ಲ ಎನ್ನುವಂಥದ್ದು ಇದಷ್ಟೇ ಅಲ್ಲದೆ ಇದರಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಮೆನ್ಷನ್ ಮಾಡಲಾಗಿದೆ ಅದೇನಪ್ಪ ಅಂದರೆ ಏಕಪತ್ನಿತ್ವ ಅಂದರೆ ಯಾವುದೇ ಧರ್ಮದವರಾದರೂ ಕೂಡ ಎರಡು ಮದುವೆಯನ್ನು ಆಗುವಂತಿಲ್ಲ ಬಾಲ್ಯ ವಿವಾಹ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಎಲ್ಲ ಧರ್ಮದಲ್ಲಿಯೂ ಮಹಿಳೆಯರಿಗೆ ಮದುವೆಗೆ ಸಮಾನ ರೀತಿಯ ವಯೋಮಿತಿ ವಿಚ್ಛೇದನಕ್ಕೂ ಒಂದೇ ಪ್ರಕ್ರಿಯೆಯೇ ಈ ಏಕರೂಪ ನೀತಿ ಸಂಹಿತೆಯಲ್ಲಿ ಅಳವಡಿಸಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಹೇಳೋದಾದರೆ ಈ ಏಕರೂಪ ನಾಗರಿಕ ಸಮಿತಿ ಏನಿದೆ ಇದೊಂದು ರೀತಿಯ ಕ್ರಾಂತಿಕಾರಿ ಬದಲಾವಣೆಯೇ ಆಗಿದೆ ಆ ಮೂಲಕ ಎಲ್ಲರೂ ಒಂದೇ ಎನ್ನುವಂತಹದ್ದೊಂದು ಒಂದು ಭಾವನೆ ಮೂಡುತ್ತೆ ಆದರೆ ಇಂತಹದ್ದೊಂದು ಇದ ಇದೀಗ ಮೊದಲ ಬಾರಿಗೆ ಜಾರಿ ತರ್ತಾ ಇರುವಂಥದ್ದು ಉತ್ತರಾಖಂಡ